ಆಲಮಟ್ಟಿ ಜಲಾಶಯ ಭರ್ತಿ. ಉತ್ತರ ಕರ್ನಾಟಕದ ನೀರಿನ ಬವಣೆ ನಿವಾರಿಸಿದ ಕೃಷ್ಣೆ. ಉತ್ತರ ಕರ್ನಾಟಕದ ಜೀವನಾಡಿ ಆಲಮಟ್ಟಿ ಜಲಾಶಯ ಭರ್ತಿಯಾಗಿದೆ. ಜಲಾಶಯದ ಗರಿಷ್ಠ ಮಟ್ಟ 519.60 ಮೀಟರ್ ಇದ್ದು ಸದ್ಯ ಜಲಾಶಯದಲ್ಲಿ 519.52 ಮೀಟರ್ ಇದೆ. 70,000 ಕ್ಯೂಸೆಕ್ಸ್ ಒಳಹರಿವು ಇದೆ. ಜಲಾಶಯ ತುಂಬಿದಾಗ 123.081 TMC ನೀರು ಸಂಗ್ರಹವಾಗುತ್ತದೆ. ಸದ್ಯ 121.606 TMC ನೀರು ಸಂಗ್ರಹವಿದ್ದು ಸಂಪೂರ್ಣ ಭರ್ತಿಗೆ ಕೇವಲ 1.5 TMC ನೀರು ಬಾಕಿ ಇದೆ. ಸದ್ಯ ಜಲಾಶಯಕ್ಕೆ 70,000 ಕ್ಯೂಸೆಕ್ಸ್ ಒಳಹರಿವು ಇದ್ದು ಅಷ್ಟೇ ಪ್ರಮಾಣದಲ್ಲಿ ಕೃಷ್ಣಾ ನದಿಗೆ ನೀರು ಹರಿಸಲಾಗುತ್ತಿದೆ. ರಾಜ್ಯದಲ್ಲಿ ಕೃಷ್ಣಾ ನದಿಗೆ ಆಲಮಟ್ಟಿ ಜಲಾಶಯ ಮತ್ತು ನಾರಾಯಣಪುರ ಜಲಾಶಯ ನಿರ್ಮಾಣ ಮಾಡಲಾಗಿದೆ. ಈ ಎರಡು ಜಲಾಶಯಗಳಿಂದ ಲಕ್ಷಾಂತರ ರೂಪಾಯಿ ನೀರಾವರಿ ಸೌಲಭ್ಯವನ್ನು ಕೃಷಿಗೆ ಒದಗಿಸಲಾಗುತ್ತದೆ. ಮಹಾರಾಷ್ಟ್ರದಲ್ಲಿ ಉತ್ತಮ ಮಳೆಯಾಗಿರುವುದರಿಂದ ಈ ಬಾರಿ ಮುಂಗಾರು ವಿಳಂಬವಾದರೂ ಜಲಾಶಯ ಭರ್ತಿಯಾಗಿರುವುದು ಈ ಭಾಗದ ರೈತರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ಮುಂಗಾರು ಆರಂಭಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದರು. ಆದರೆ ಕೇವಲ 1 ತಿಂಗಳ ಒಳಗೆ ಆಲಮಟ್ಟಿ ಭರ್ತಿಯಾಗಿದೆ. ಇದು 1 ಮಿನಿಟ್ ಪೊಲಿಟಿಕ್ಸ್.